ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದ ದೇಶಕ್ಕಾಗಿ ಇನ್ನೊಂದು ಬಾರಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ರಫೇಲ್ನ ಮೂಲ ಬೆಲೆಯೇ ಗೊತ್ತಿಲ್ಲ ಎಂದು ಚಕ್ರವರ್ತಿ ಸೂಲಿ ಬೆಲೆ ವ್ಯಂಗ್ಯವಾಡಿದ್ದಾರೆ. ರಫೇಲ್ ಡೀಲ್ ಎಂದು ಬೊಬ್ಬೆ ಹೊಡೆಯುತ್ತಿರುವ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ರಫೇಲ್ನ ಮೂಲ ಬೆಲೆಯೇ ಗೊತ್ತಿಲ್ಲ ಎಂದು ಟೀಂ ಮೋದಿ ಸಂಸ್ಥಾಪಕ ಚಕ್ರವರ್ತಿ ಸೂಲಿ ಬೆಲೆ ವ್ಯಂಗ್ಯವಾಡಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಟಿವೈ ಕಿವಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ನರೇಂದ್ರ ಮೋದಿ ಇನ್ನೊಂದು ಬಾರಿ ದೇಶಕ್ಕಾಗಿ ನರೇಂದ್ರ ಮೋದಿ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕೇವಲ ವಿರೋಧಿಸುವುದಕ್ಕಾಗಿಯೇ ಆರೋಪ ಮಾಡುತ್ತಿರುವ ರಾಹುಲ್ ಗಾಂಧಿ ಅವರಿಗೆ ದೇಶದ ರಕ್ಷಣಾ ಗೌಪ್ಯತೆ ಹೊರಹಾಕುವುದೊಂದೇ ಉದ್ದೇಶವಾಗಿದೆ ಎಂದು ಆರೋಪಿಸಿದರು. ದೇಶದ ಗೌಪ್ಯತೆ ಕಾಪಾಡುವ ಉದ್ದೇಶದಿಂದ ರಫೇಲ್ ಕುರಿತಾದ ಮಾಹಿತಿ ನೀಡಲು ಸಾಧ್ಯವಾಗುತ್ತಿಲ್ಲ. ಆ ರಫೇಲ್ ಹೇಗಿದೆ ಎಂಬುದು ಹೊರದೇಶಗಳಿಗೆ ತಿಳಿಸುವ ಉದ್ದೇಶಕ್ಕಾಗಿಯೇ ರಾಹುಲ್ ಗಾಂಧಿ ರಫೇಲ್ ಕುರಿತಾಗಿ ಆರೋಪ ಮಾಡುತ್ತಿದ್ದಾರೆ ಎಂದರು. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆಯೂ ನಂಬಿಕೆ ಇಲ್ಲದ ರಾಹುಲ್ ಗಾಂಧಿ ಅವರಿಗೆ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ವಿದೇಶಗಳಿಗೆ ಪರಿಚಯಿಸಿ ಆಂತರಿಕ ವಿಷಯಗಳನ್ನು ವಿರೋಧಿ ರಾಷ್ಟ್ರಗಳಾದ ಚೀನಾ, ಪಾಕಿಸ್ತಾನ್ ಸೇರಿ ವಿದೇಶಗಳಿಗೆ ತಿಳಿಸುವುದೇ ಮುಖ್ಯ ಉದ್ದೇಶವಾಗಿದೆ ಎಂದು ಕಿಡಿಕಾರಿದರು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ವಿದೇಶಕ್ಕೆ ಹೋಗಿ 10 ವರ್ಷಗಳ ಹಿಂದೆ ಮೋದಿಗಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ. ಆದರೆ ಅಧಿಕಾರದಲ್ಲಿದ್ದಾಗ ಹಲವು ರಾಷ್ಟ್ರ ಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಕಡಿಮೆ ಖರ್ಚು ಮಾಡಿ ಭಾರತದ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ ಎಂದರು. ಇವತ್ತಿಗೂ ಕೂಡ ನಾವು ಇಷ್ಟು ದುಃಖದಲ್ಲಿದ್ದೀವಿ. ಈ ದೇಶದ ಸೈನಿಕರು ಸತ್ತ ನೋವಿನಲ್ಲಿ ಇರಬೇಕಾದ್ರೆ ಎನ್ಡಿಟಿವಿಯ ನಿಧಿ ಸೇಠಿ ಅನ್ನುವಂತ ಒಂದು ಪತ್ರಕರ್ತೆ ಏನ್ ಬರೀತಾಳೆ ಗೊತ್ತಾ? ಆಕೆ ಹೇಳ್ತಾಳೆ, 44 ಅನ್ನೋ ನಂಬರು 56 ಜೊತೆಗೆ ಕಂಪೇರ್ ಮಾಡ್ಕೊಂಡು ನೋಡಿ ಅಂತ ಮೋದಿಗೆ ಹೇಳ್ತಾಳೆ. ಇವತ್ತೆರಡು ಯಾಕೆ ಗೊತ್ತಾ? ಮೋದಿ ಹೇಳ್ತಿದ್ರಲ್ಲ, 56 ಕಾ ಸಿನಾಹೆ ಅಂತ ಹೇಳಿದಕ್ಕೆ ಹೇಗಿದೆ 44 ನಂಬರು ಅಂತ ಮೋದಿಗೆ ಟಾಂಟ್ ಹೊಡೆದು ಕಡೆಗೆ ಏನ್ ಬರೀತಾಳೆ ಗೊತ್ತಾ? ಉರಿ ಸಿನಿಮಾದೊಂದು ಫೇಮಸ್ ಡೈಲಾಗ್ ಇದೆ, ಹೌ ಇಸ್ ದ ಜೋಶ್ ಅಂತ. ಅವಳು ಕೇಳ್ತಾಳೆ, ಹೌ ಇಸ್ ದ ಜೈಶ್ ಅಂತ. ಜೈಷ್ ಅಂದ್ರೆ ಜೈಷ ಮೊಹಮ್ಮದ್ ಅಂತ. ಜೈಷ ಮೊಹಮ್ಮದ್ ಹೇಗಿದೆ, ಹೇಗಿದೆ ಅದರ ಅಟ್ಯಾಕ್ ಅಂತ ಈ ದೇಶದ ಪ್ರಧಾನಿಯನ್ನ ವ್ಯಂಗ್ಯ ಮಾಡ್ಲಿಕ್ಕೋಸ್ಕರ ಈ ದೇಶದ ಸೈನಿಕರ ಸಾವನ್ನ ಮುಂದಿಟ್ಕೊಂಡು ಆಟ ಆಡ್ತಾರಲ್ಲ, ಏನ್ ದುರವಸ್ಥೆ! ಟೈಮ್ಸ್ ಆಫ್ ಇಂಡಿಯಾ ಅಂತ ಟಾಯ್ಲೆಟ್ ಪೇಪರ್ ಇದೆ, ಐ ಕಾಲ್ ಇಟ್ ಟಾಯ್ಲೆಟ್ ಪೇಪರ್, TOI ಅಂತ ಕರೀತಾರೆ, ಟೈಮ್ಸ್ ಆಫ್ ಇಂಡಿಯಾ. ಅದಕ್ಕೆ LET ಸೇರಿದ್ರೆ ಟಾಯ್ಲೆಟ್ ಆಗುತ್ತೆ ಪೇಪರ್ ಅಂತ. ನಾನಂತೂ ಟಾಯ್ಲೆಟ್ ಗಿಂತ ಭಿನ್ನವಾಗಿ ಯಾವತ್ತೂ ನೋಡ್ಲೇ ಇಲ್ಲ ಅದನ್ನ. ಯಾಕೆ ಟಾಯ್ಲೆಟ್ ಆಗುತ್ತೆ ಗೊತ್ತೇನು? ಯಾಕೆ ಟಾಯ್ಲೆಟ್ ಅಲ್ಲಿ ಯೂಸ್ ಆಗ್ಬೋದಾದ ಪೇಪರ್? ಆ ಪೇಪರ್ ನಲ್ಲಿ ಈ ಘಟನೆ ನಡೆದ ಮಾರನೇ ದಿನ ಒಂದು ಹೆಡ್ಡಿಂಗ್ ಬರುತ್ತೆ. ಆ ಹೆಡ್ಡಿಂಗ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಕಾಶ್ಮೀರದ ವ್ಯಕ್ತಿ ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದರು, ಭಾರತ ಸರ್ಕಾರ ಪಾಕಿಸ್ತಾನವನ್ನು ದೂಷಿಸುತ್ತಿದೆ ಅಂತ ಟೈಟಲ್ ಬರೆಯುತ್ತೆ. ಅವರೇ ಬರೆದ್ಬಿಟ್ರು ಪಾಕಿಸ್ತಾನದ ತಪ್ಪಿಲ್ಲ, ಆದ್ರೆ ಇದು ಕಾಶ್ಮೀರದವರು ಮಾಡಿದ್ದು, ಕಾಶ್ಮೀರದ ಸ್ವಾತಂತ್ರ್ಯದ ಹೋರಾಟ ಅಂತ ತೋರಿಸುವಂತ ಪ್ರಯತ್ನ. ಮಿತ್ರ, ಕಳೆದ 15-20 ವರ್ಷಗಳ ಕಾಲದ ಭಾರತದ ನಿರಂತರ ಪ್ರಯಾಸದಿಂದಾಗಿ ಕಾಶ್ಮೀರದಲ್ಲಿ ಬದಲಾವಣೆ ಹೆಂಗ್ ಬಂದಿದೆ ಅಂತಂದ್ರೆ, ಇವತ್ತು ಕಾಶ್ಮೀರದ ತರುಣ ಕೈಯಲ್ಲಿ ಬಂದೂಕ ಹಿಡಲಿಕ್ಕೆ, ಕೈಯಲ್ಲಿ ತಾನು ಟೆರರಿಸ್ಟ್ ಆಗಲಿಕ್ಕೆ ಒಪ್ಕೊಳ್ತಾ ಇಲ್ಲ. ಅವನಿಗೆ ತಾನು ಬೇರೆಯವರಂತೆ ಬದುಕಬೇಕು, ಈ ದೇಶದ ಬೇರೆ ರಾಷ್ಟ್ರಗಳಂತೆ ಇರಬೇಕು ಅಂತ ಅನ್ನಿಸಿದೆ. ಎರಡನೇದು, ಪಕ್ಕದ ಪಾಕಿಸ್ತಾನ ಎಷ್ಟು ಭಿಕಾರಿ ರಾಷ್ಟ್ರವಾಗಿದೆ ಅಂತಂದ್ರೆ, ತನ್ನನ್ನೇನಾದ್ರೂ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರೆ ನಾನು ಅವರಂತಾಗ್ಬಿಡ್ತೀನಿ, ನಾನು ಇಂಡಿಯಾದಲ್ಲಿ ಇರಬೇಕು ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಆತ ಅವರಿಂದ ಆಚೆ ಬಂದು ನಿಂತ್ಕೊಂಡಿದ್ದ. ನನ್ನ ಅನೇಕರು ಪ್ರಶ್ನೆ ಕೇಳ್ತಾರೆ, ಏನಾಗೋಯ್ತು? ನರೇಂದ್ರ ಮೋದಿ ಬಂದ್ಮೇಲೂ ಕೂಡ ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಡೀತಾ ಇದೆ. ನರೇಂದ್ರ ಮೋದಿ ಬಂದ್ಮೇಲೂ ಕೂಡ ಭಯೋತ್ಪಾದನೆ ನಡೀತಾ ಇರೋದು ಕಾಶ್ಮೀರದಲ್ಲಿ ಮಾತ್ರ, ಅದರಿಂದ ಆಚೆಗೆ ಬರಲಿಲ್ಲ ಅಂತ. ಚಿಕ್ಕೋಡಿ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಭಾರತದ ಗಡಿಯಲ್ಲಿ ನಡೆಯುತ್ತಿರುವ ಕುಕೃತ್ಯ ಯೋಗಿಗಳನ್ನು ಸಹ ಯೋಧರನ್ನಾಗಿಸುವ ಮಟ್ಟಕ್ಕೆ ಬೆಳೆದಿದ್ದು, ದೇಶದ ಸುರಕ್ಷತೆಗಾಗಿ ಶ್ರಮಿಸುತ್ತಿರುವ ಯೋಧರು ಸಹ ಯೋಗಿಗಳೇ ಎಂದರು. ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ, ಪೃಥ್ವಿ ಕತ್ತಿ, ಬಾಳಾಸಾಹೇಬ್ ಸಂಗ್ರೋಳಿ, ದುಂಡಪ್ಪ ಬೆಂಡ್ವಾಡೆ, ಅಪ್ಪಸಾಹೇಬ್ ಜೊಲ್ಲೆ, ಬಸವಪ್ರಸಾದ್ ಜೊಲ್ಲೆ, ಸಂಜಯ್ ಅಡಕೆ, ಜ್ಯೋತಿಪ್ರಸಾದ್ ಜೊಲ್ಲೆ, ಆನಂದ್ ಅರ್ವಾರೆ, ಸಂಜಯ್ ಕೌಟ್ಗಿಮಠ್ ಉಪಸ್ಥಿತರಿದ್ದರು.